ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಮಗೆ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಬೇಕು. ಏನಕ್ಕೆ? ಏನಕ್ಕೆ ಅಂದ ಮುಂದೆ ಭದ್ರಾವತಿ ಕಬ್ಬಿಣ ಮುತ್ತತ್ತಿ ಮಳ್ಳು ಅಮೆರಿಕನ್ ಸಿಮೆಂಟ್ ತಂದು ಭದ್ರವಾಗಿ ನೆಲೆ ಮಾಡ್ಕೋಬೇಕು ನಾವು. ಸಿಪಿ ಯೋಗೇಶ್ವರ್ ಯಾಕೆ ಬೇಡ? ನಮಗೆ ಬೇಕಾಗಿಲ್ಲ ಅವರು. ಅವರು ಜಂಪಿಂಗ್ ಆಯ್ತಾ ಇರ್ತಾರೆ ಮುನ್ಮುಂದ್ಕೆ. ನಮಗೆ ಅವ್ರ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ನಮಗೆ ಅವರು ಬೇಕಾಗಿಲ್ಲ ನಮ್ಮ ಚನ್ನಪಟ್ಟಣಕ್ಕೆ. ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಫೈಟ್ ಹೆಂಗಿರುತ್ತೆ? ಫೈಟು ಅಂದರೆ ನಾವು ಚನ್ನಪಟ್ಟಣ ಜನ ದಡ್ರಿಲ್ಲ, ನಾವು ಹೂವ ಮುಡ್ಕೊಳ್ಳ, ನಾವು ಗೆಲ್ಲಿಸ್ತೀವಿ ಬಹುಮತದಲ್ಲಿ. ಯಾರನ್ನ? ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸ್ತೀವಿ. ಕಾಂಗ್ರೆಸ್ನ ಗ್ಯಾರಂಟಿಗಳೇನಾದ್ರೂ ವರ್ಕ್? ಗ್ಯಾರಂಟಿ ನೋಡಿ ಇಲ್ಲಿ 649 ರೂಪಾಯಿ ಹಾಕವ್ರೆ ಕಾಕಾ ಪಾಟೀಲ್. ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಚ್ಚಿಗೂ ಫ್ರೀ, ನಿನ್ನ ಹೆಚ್ಚಿಗೂ ಫ್ರೀ ಅಂದ್ರು. ಎಲ್ಲಿ ಕೊಟ್ರು? ಎಲ್ಲಿ ಕೊಟ್ರು ಅವರು? ಭ್ರಷ್ಟ ಸರ್ಕಾರ. ಏನು ಒಂದೂವರೆ ವರ್ಷ ಆಯಿತು 136 ಜನ ಇದ್ದೀವಿ ಅಂತಾರೆ, ಒಂದು ರೂಪಾಯಿ ಕೆಲಸ ಮಾಡಲಿಲ್ಲ, ಒಂದು ಸೊಳ್ಳೆ ಸಾಯಿಸ್ಲಿಲ್ಲ. ಜನ ಸಾಯಿಸ್ತವ್ರೆ ದೇಶದಲ್ಲಿ, ಹಾಸ್ಪಿಟ್ಲ್ಗಳಲ್ಲಿ ಜನ ಸಾಯಿಸ್ತವ್ರೆ. ಏನು ಮಾಡಿದಾರೆ ಕಾಂಗ್ರೆಸ್ನವರು? ಗ್ಯಾರಂಟಿ ಎಲ್ಲಿ ಕೊಟ್ಟಿದ್ದಾರೆ? ಹೆಂಗಸುಗಳು ಕೊಟ್ಟು ಗಂಡಸರಿಗೆ ಇಟ್ಟಿಲ್ಲ ಮಾಡಿಬಿಟ್ಟವ್ರೆ. ಬಸ್ ಫ್ರೀ ಬಿಟ್ಟವ್ರೆ, ಹೋಯ್ತಾರೆ ಬರ್ತಾರೆ, ಅವ್ರ ಇಷ್ಟ ಬಂದಾಗ ಬರ್ತಾರೆ, ಅವ್ರ ಇಷ್ಟ ಬಂದಾಗ ಹೋಯ್ತಾರೆ. ದೇವಾಲಯಕ್ಕೆ ಹೋಯ್ತಾರೆ, ತಿಂದ್ರೆ ತಿನ್ನು ತಿಂದ್ರೆ ಇರು ನನ್ನ ಮಗನೇ ಅಂತ ಗಂಡಸ್ರು ಹಾಳು ಮಾಡ್ತಾವ್ರೆ. ಇನ್ನೇನು ಮಾಡ್ಬೇಕು ಈ ಕಾಂಗ್ರೆಸ್ ಸರ್ಕಾರ ಹೇಳಿ? ನಮಗೆ ಬೇಕಾಗಿಲ್ಲ. 65 ವರ್ಷ ರಾಜಕಾರಣಿ ಮಾಡೋನು ದೇವೇಗೌಡ, ಇಂಥದ್ದೊಂದು ಕೆಲಸವ ಯಾವ ಜೀವಮಾನದಲ್ಲೂ ಮಾಡಲಿಲ್ಲ. 94 ವರ್ಷ ಆಗದೆ ವಯ್ಯನ್ಗೆ ಇಂಥದ್ದೊಂದು ಕೆಲಸ ಮಾಡಲಿಲ್ಲ. ಇಡೀ ದೇಶನೇ ದೇವೇಗೌಡರು ನೋಡ್ಕೊತಿದ್ರು, ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ. ಈ ಕಾಂಗ್ರೆಸ್ನವರು ಭ್ರಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಏನೂ ಇಲ್ಲ. ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಚ್ಚಿಗೂ ಫ್ರೀ, ನಿನ್ನ ಹೆಚ್ಚಿಗೂ ಫ್ರೀ ಅಂತ ಬಿಟ್ಬಿಟ್ರು. ಇವರೇನೂ ಮಾಡಲಿಲ್ಲ. ಈಗ ವಾಲ್ಮೀಕಿ ಹಗರಣ 187 ಕೋಟಿ ಅದು ಹೊಡೆದ್ರ, ತಿರ್ಗಾ ಇತ್ರದ್ದು ಯಾವ ಮೂಢ ಹಗರಣ ಅದು ಹೊಡೆದ್ರ, ಅಬಕಾರಿ ಇಲಾಖೆಯಲ್ಲಿ ಸಾವಿರ ಸಾವಿರ ಕೋಟಿ ಹೊಡೆದವ್ರೆ. ಸುಮ್ಮನೆ ಅವ್ರು ತಾಕತ್ತಿದ್ರೆ ಬಿಸಿಲಿ ಬಂದ್ ಮಾಡಲಿ. ಎಣ್ಣೆಯ ಯಾರು ಕುಡಿದವ್ರೆ, ಎಲ್ಲ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ, ಬಂದ್ ಮಾಡಲಿ. ಅಂತ ಸತ್ಯವಂತರಾದ್ರೆ ಇವರು ಸಿದ್ದರಾಮಯ್ಯ ಡಿ ಕೆ ಸುರೇಶ್ ಅವ್ರ ಮೂರಾಳುವೆ ನಿಲ್ಲಿಸಲಿ ಸರ್ಕಾರ. ಎಣ್ಣೆನೇ ಬೇಕಿಲ್ಲ ನಮ್ಮ ರೈತರು, ಇಡೀ ಚೆನ್ನಪಟ್ಟಲ್ಲ ಇಡೀ ಕರ್ನಾಟಕ ಚೆನ್ನಾಗಿರ್ತಾರೆ, ನಿಲ್ಲಿಸಿ. ಅಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಿಲ್ಲಿಸ್ಬೇಕು ಎಣ್ಣೆಯ. ಇದೆಲ್ಲ ಸಾಮ್ರಾಟ ಬಿಡಬಾರ್ದು ಚೆನ್ನಪಟ್ಟಣದಲ್ಲಿ. ಕುಮಾರಣ್ಣವರು ಲಾಟ್ರಿ ಟಿಕೆಟ್ ನಿಲ್ಲಿಸಿದ್ರು, ಜನ ಬದಿಕೊಂಡ್ರು, ದಿನ ಮಾತ್ರ ಚೆನ್ನಪಟ್ಟಣದಲ್ಲಿ ಸಾಯ್ತಿದ್ರು. ಸರಾಯಿ ಮಾಡಿದ್ರು, ಹೆಂಡತಿರಿಗೆ ಹಿಂಸೆ ಕೊಡ್ತೇನೆ ಬಿಟ್ಟು ಸರಾಯಿ ನಿಲ್ಲಿಸಿದ್ರು. ಇವ್ರೇನು ಮಾಡ್ತಿದ್ರು? ಎಲ್ಲ ಕುಡ್ದು ಕುಡ್ದು ಸಾಯಿಲೆ, ನಾವು ದುಡ್ಡು ಕೊಟ್ಟು ಗೆದ್ಕೋಗು ಅಂತಾರೆ. ಇವ್ರದ್ದು ದುಡ್ಡು ನಡೀದಿಲ್ಲ, ಇವ್ರ ದುಡ್ಡು ಏನೂ ನಡೀದಿಲ್ಲ. ರಾತ್ರಿ ಹೇಳ್ತಿದ್ರು ನಾ ಏ ಕುಮಾರಸ್ವಾಮಿ ಲೋಟು ಸಿ ಪಿ ಯೋಗೇಶ್ಗೆ ಓಟು ಅಂತ. ನಾವು ಹಂಗೆ ಗಂಡಸ್ರು, ನಾವು ಗಂಡಸ್ರು ಒತ್ತರ ಎದ್ರೆ ಭೂಮಿ ತಾಯಿ ಟವಲ್ ಹಾಕೊಂಡು ಗೈಕ ಅನ್ನ ಉಣ್ತೀವಿ. ಈ ಸರ್ಕಾರದಿಂದ ಜಂಪಿಂಗ್ ಮಾಡೋದು, ಆ ಸರ್ಕಾರದಿಂದ ಜಂಪಿಂಗ್ ಮಾಡೋದಲ್ಲ. ನಾವು ಲಾಸ್ಟ್ ಚುನಾವಣೆ ಇದು, ನಾವು ಭದ್ರಾವತಿ ಸಿಮೆಂಟು ಮುತ್ತತ್ತಿ ಮಳ್ತಂದ್ರೆ ಭದ್ರಾವತಿ ಕಬ್ಬಿಣ ತಂದು ನೆಡ್ತಾ ಇದ್ದೀವಿ. ಇವಾಗ ಮುಂದಕ್ಕೆ ಅವರೇ ಆಗೋದು, ಅವರೇ ಆಗೋದು.